ಶಕ್ತಿ ಯೋಜನೆ ಎಫೆಕ್ಟ್ ನಿಂದ ಕೆಎಸ್ಆರ್ಟಿಸಿ ಪ್ರಯಾಣಿಕರ ಸಂಖ್ಯೆ ಏರಿಕೆಯಾಗಿದೆ. ಮಂಗಳೂರು ಸಾರಿಗೆ ಬಸ್ಗೆ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳ ಆಗಿದೆ. ಶಕ್ತಿ ಯೋಜನೆ ಜಾರಿ ದಿನ 5000 ಇದ್ದಂತ ಮಹಿಳಾ ಪ್ರಯಾಣಿಕರು ಈಗ ಕೆಲವೇ ದಿನಗಳಲ್ಲಿ 63715 ಕ್ಕೆ ಏರಿಕೆಯಾಗಿದೆ. ನೋಡಿ 5000 ಎಲ್ಲಿ 63000 ಎಲ್ಲಿ हत्तु पट्टु हेच्चळ याके शक्ति योजने फ्री उचित प्रयाण मंगळूरु केएसआरटीसी 4 विभागदल्लू प्रयाणिकर संख्ये हेच्चळ आगिदे 5000 इरुत्ता इत्तु नार्मल डेस अल्लि मंगळूरु बस स्टाप अल्लि ईग 50,000-60,000 जन ओडाडता इद्दारे अदरल्लू महिळेयरिद्दे दर्भ सीट्गळु सिगुत्ता इल्ल किटकिल नुक्ता इद्दारे ड्रैवर् सीटल्लि नुक्ता इद्दारे उसिराडक्के जाग सिग्ता इल्ल ओवराल् नोडोदाद्रे ओंदु दिनक्के एष्टु जन ओडाड्तिद्दारे गोत्ता महिळेयरु 40 लक्ष जन ओडाड्ता इल्ल 40 लक्ष जन अंदाजु नावु हेळ्ता इरोदु अदरल्लू ईग पुण्य क्षेत्रगळु तुंबि तुळुक्ता इद्दावे धर्मस्थळ गोकर्ण कुक्के सुब्रह्मण्य होरनाडु कोल्लूरु मूकाम्बिका ಸೌದತ್ತಿ ಮಲೆ ಮಹದೇಶ್ವರ ಬೆಟ್ಟ ಮೈಸೂರು ಚಾಮುಂಡಿ ಬೆಟ್ಟ ಹಾಗಾಗಿ ಈಗ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಕೆಲವೇ ದಿನಗಳಲ್ಲಿ ಜಾಸ್ತಿ ಆಗಿದೆ. ಓವರ್ಆಲ್ ಪ್ರಯಾಣಿಕರ ಸಂಖ್ಯೆ ಅದರಲ್ಲೂ ಮಹಿಳಾ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿದೆ ಕೆಎಸ್ಆರ್ಟಿಸಿಯ 4 ವಿಭಾಗದಲ್ಲಿ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಆದಿತ್ಯ. ಆದಿತ್ಯ ಗಮನಿಸ್ತಾ ಇದ್ವಿ ಶಕ್ತಿ ಯೋಜನೆ ಜಾರಿಗೆ ಬಂದಾಗಿಂದ ಯಾವ ರೀತಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗ್ತಿದೆ ಅಂತ. ಅದರಲ್ಲೂ ಮಂಗಳೂರಿನಲ್ಲಿ ಇದೊಂದು ರೀತಿ ಸಾರ್ವಕಾಲಿಕ ದಾಖಲೆ ಅಂತ ಅನಿಸ್ತಾ ಇದೆ ಮಹಿಳಾ ಪ್ರಯಾಣಿಕರ ಸಂಖ್ಯೆ. ಖಂಡಿತ ಪ್ರಭು, ಯಾಕಂದ್ರೆ ಇಲ್ಲಿ ಖಾಸಗಿ ಬಸ್ಗಳ ಸಂಖ್ಯೆ ಹೆಚ್ಚಿತ್ತು. ಶಕ್ತಿ ಯೋಜನೆ ಜಾರಿಯಾದ ಸಂದರ್ಭ ಬಹಳ ನಿರೀಕ್ಷೆಗಳಿತ್ತು, ಇದು ಮಂಗಳೂರು ಭಾಗದಲ್ಲಿ ಯಾವ ರೀತಿ ಪರಿಣಾಮವನ್ನ ಬೀರಬಹುದು ಅಂತ. ಸೋ ನಿರೀಕ್ಷೆಗೂ ಮೀರಿದಂತ ರೆಸ್ಪಾನ್ಸ್ ಬರ್ತಾ ಇದೆ. ಕೆಎಸ್ಆರ್ಟಿಸಿಯ ಹಿರಿಯ ವಿಭಾಗೀಯ ಅಧಿಕಾರಿಗಳು ಇದರಿಂದ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಶುಕ್ರವಾರ ಅಂದ್ರೆ ಈ ಶುಕ್ರವಾರದ ದಿವಸ, ಕಳೆದ ಶುಕ್ರವಾರ ಏನಿತ್ತು, ಮೊನ್ನೆ ದಿವಸದಲ್ಲಿ 63,000+ ಮಹಿಳಾ ಪ್ರಯಾಣಿಕರು ಒಂದೇ ದಿನದಲ್ಲಿ ಪ್ರಯಾಣವನ್ನ ಮಾಡಿದ್ದಾರೆ. ಇದೊಂದು ಸಾರ್ವಕಾಲಿಕ ದಾಖಲೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಮಂಗಳೂರಿನ 4 ವಿಭಾಗಗಳಿದೆ, ಆ 4 ವಿಭಾಗಗಳಲ್ಲೂ ಕೂಡ ಎಲ್ಲಾ ಭಾಗದಲ್ಲೂ ಕೂಡ ಕೆಎಸ್ಆರ್ಟಿಸಿಯ ಒಂದು ಬಸ್ ಸಂಚಾರ ಆಗುತ್ತಿಲ್ಲ. ಇನ್ನು ಗ್ರಾಮೀಣ ಭಾಗದಲ್ಲೂ ಕೂಡ ಈ ಒಂದು ಸಂಪರ್ಕ ಇಲ್ಲ. ಇನ್ನು ಸಿಟಿ ಬಸ್ಗಳಿಗೆ ಸಂಬಂಧಪಟ್ಟಾಗ ನೋಡೋದಾದ್ರೆ ನರ್ಮ್ ಬಸ್ಗಳ ಸಂಖ್ಯೆ ಕೂಡ ಸಿಟಿ ಬಸ್ಗೆ ಕಂಪೇರ್ ಮಾಡಿದಾಗ ತುಂಬಾ ಕಡಿಮೆ ಇದೆ. ಆದರೂ ಕೂಡ ಇಂತಹ ಒಂದು ದೊಡ್ಡ ಮಟ್ಟಿನ ಒಂದು ಪ್ರಯಾಣ ಮಹಿಳೆಯರಿಂದ ಆಗಿದೆ ಅನ್ನುವಂಥದ್ದು ಈಗ ಸದ್ಯ ಬಹಳ ಚರ್ಚೆಗೆ ಕಾರಣವಾಗಿರುವಂತಹ ವಿಚಾರ. ಅದು ಕೂಡ ಇದು ಒಂದು ವಾರದ ಒಂದು ಲೆಕ್ಕವಾಗಿರುವಂಥದ್ದು. ಯಾಕಂದ್ರೆ ಭಾನುವಾರದವತ್ತು ಈ ಒಂದು ಯೋಜನೆ ಜಾರಿಯಾಗುವಂತ ದಿನ ಇದ್ದಂತಹ ಪ್ರಯಾಣಿಕರ ಸಂಖ್ಯೆ ಕೇವಲ 5,000-ಷ್ಟಿತ್ತು. ಆ 5,000 ಈ ಶುಕ್ರವಾರ ಬರುವಂತಹ ಹೊತ್ತಿಗೆ 63,000-ಷ್ಟು ಆಗಿದೆ. ಒಂದು ಭರ್ಜರಿ ರೆಸ್ಪಾನ್ಸ್ ಅನ್ನುವಂಥದ್ದು ಶಕ್ತಿ ಯೋಜನೆಗೆ ಸಿಗ್ತಾ ಇದೆ. ಸೊ ಎಲ್ಲೋ ಒಂದು ಕಡೆ ಖಾಸಗಿ ಬಸ್ ವ್ಯವಸ್ಥೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂತದ್ದು. ಬಹುತೇಕ ಎಲ್ಲಾ ಗ್ರಾಮೀಣ ರೂಟ್ಗಳಲ್ಲೂ ಕೂಡ ಖಾಸಗಿ ಬಸ್ಗಳು ಸಂಚಾರವನ್ನ ಮಾಡುತ್ತೆ. ಅದು ಮಹಾನಗರಿ ಮಂಗಳೂರಿಂದ ಹಿಡಿದು ಬೇರೆ ಬೇರೆ ಗ್ರಾಮಗಳಿಗೂ ಕೂಡ ಒಂದು ಕನೆಕ್ಟಿವಿಟಿ ಅನ್ನಿಸ್ತಿದೆ. ಸೊ ಈಗ ಸಂಚಾರ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ಕೆಲವು ರೂಟ್ಗಳಲ್ಲಿ ಎಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳು ಇಲ್ಲವೋ ಅಲ್ಲಿ ಕೆಎಸ್ಆರ್ಟಿಸಿ ಬಸ್ಗಳನ್ನ ರನ್ ಮಾಡುವಂತೆ ಬೇಡಿಕೆಗಳು ಕೂಡ ಹೆಚ್ಚುತ್ತಾ ಇದೆ ಪ್ರಭು. ಯಾಕಂದ್ರೆ ಈ ಹಿಂದೆ ಕೆಎಸ್ಆರ್ಟಿಸಿ ನಿಗಮ ಬೇರೆ ಕಡೆಗಳಲ್ಲೆಲ್ಲ ರೂಟ್ಗಳಲ್ಲಿ ಬಸ್ಗಳನ್ನ ಸಂಚಾರ ಹಾಕೋದಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲೂ ಕೂಡ ಕೆಲವು ಕಾನೂನಿನ ಅಡೆತಡೆಗಳಿತ್ತು. ಆಮೇಲೆ ಕೊರೋನಾ ಬಂದ ಬಳಿಕ ಇದೆಲ್ಲವೂ ಕೂಡ ನೆನೆಗುದಿಗೆ ಬಿದ್ದಿತ್ತು. ಸೊ ಇನ್ನು ಮುಂದಕ್ಕೆ ಜನರ ರೆಸ್ಪಾನ್ಸ್ ಜಾಸ್ತಿ ಆದಂತ ನಿಟ್ಟಿನಲ್ಲಿ ಇದಕ್ಕೆ ಯಾವ ರೀತಿ ಕೆಎಸ್ಆರ್ಟಿಸಿ ನಿರ್ಣಯವನ್ನ ತೆಗೆದುಕೊಳ್ಳುತ್ತೆ. ಈಗಾಗಲೇ ಹೆಚ್ಚುವರಿ ಬಸ್ಗಳನ್ನ ಈ ರೂಟ್ಗಳಲ್ಲಿ ಸಂಚಾರಕ್ಕೆ ಒಳಪಡಿಸುವಂತಹ ಅವಶ್ಯಕತೆಗಳಿದೆ. ಯಾಕಂದ್ರೆ ಮೊನ್ನೆ ದಿವಸ ಧಾರ್ಮಿಕ ಕ್ಷೇತ್ರಗಳಲ್ಲಿ ನಾವು ನೋಡ್ತಾ ಇದ್ವಿ, 5 ನಿಮಿಷಕ್ಕೊಂದು ಬಸ್ ಇದ್ರು ಕೂಡ ಅದು ಆ ಬಸ್ಗಳು ಸಾಕಾಗ್ತಾ ಇರಲಿಲ್ಲ. ಬೇರೆ ಬೇರೆ ಭಾಗದಿಂದ ಪ್ರಯಾಣಿಕರು ಬರ್ತಾ ಇದ್ರು. ಆದ್ರೆ ದಿನನಿತ್ಯದ ಪ್ರಯಾಣವನ್ನ ಗಮನಿಸಿದ ಸಂದರ್ಭ ಈ ನಗರ ಸಾರಿಗೆಗಳು ಏನಿದೆ, ಸೊ ಇಲ್ಲಿ ದಿನನಿತ್ಯದ ಅಗತ್ಯಗಳಿಗೋಸ್ಕರ ಮಹಿಳಾ ಪ್ರಯಾಣಿಕರ ಹೆಚ್ಚಾಗಿ ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಈಗ ಇದು ದ್ವಿಗುಣ ಅಲ್ಲ, ಆ ರೆಕಾರ್ಡ್ ಗಳನ್ನ ಬೀಟ್ ಮಾಡಿ ಯಾರು ಊಹೆ ಮಾಡದಷ್ಟು ನಿಟ್ಟಿಗೆ ಇವತ್ತು ಬಂದು ತಲುಪಿದೆ. ಇನ್ನು ತುಂಬಾ ಕುತೂಹಲ ಇದು ಈಗ ಇವತ್ತಿಗೆ ಸಿಕ್ಕಿರುವಂತಹ ಒಂದು ಅಂಕಿಅಂಶ ಏನಿದೆ, ಇದು ಶುಕ್ರವಾರದವರೆಗಿನ ಮಾತ್ರ ಒಂದು ಅಂಕಿಅಂಶ. ಇನ್ನು ಶನಿವಾರ ಮತ್ತು ಭಾನುವಾರ ಈ ರೆಕಾರ್ಡ್ ಕೂಡ ಬ್ರೇಕ್ ಆಗುವ ನಿಟ್ಟಿನಲ್ಲಿ ದಾಖಲೆಗಳಾಗಿರ್ಬಹುದು ಅನ್ನೋ ಮಾಹಿತಿ ಇದೆ. ಇದರ ಅಧಿಕೃತ ಮಾಹಿತಿ ಇನ್ನಷ್ಟು ಲಭ್ಯವಾಗಬೇಕಾಗಿರುವಂತಹವು. ಶನಿವಾರ ಮತ್ತು ಭಾನುವಾರ ಶುಕ್ರವಾರದ ಒಂದು ಏನು ಪ್ರಯಾಣಿಕರ ಸಂಖ್ಯೆ ಇದೆ ಅಂದ್ರೆ 63,128 ಪ್ರಯಾಣಿಕರ ಸಂಖ್ಯೆ, ಭಾನುವಾರ ಮತ್ತು ಶನಿವಾರ ಅದಕ್ಕಿಂತ ಹೆಚ್ಚಾಗಿರುವಂತ ಒಂದು ಸಾಧ್ಯತೆಗಳು ಕೂಡ ಇದೆ. ಇದರೊಳಗೆ ಇನ್ನಷ್ಟೇ ಕೆಎಸ್ಆರ್ಟಿಸಿ ನಿಗಮ ಏನಿದೆ ಮಂಗಳೂರಿನ ನಿಗಮ, ಅದು ಪ್ರಕಟವನ್ನ ಮಾಡಬೇಕು, ಇದರ ಬಗ್ಗೆ ಮಾಹಿತಿಯನ್ನ ಕೊಡಬೇಕಾಗಿರುವಂತದ್ದು. ಆದ್ರೆ ಶಕ್ತಿ ಯೋಜನೆ ಅನ್ನುವಂಥದ್ದು ಕರಾವಳಿ ಭಾಗದಲ್ಲಿ ವರ್ಕೌಟ್ ಆಗುತ್ತಾ ಇಲ್ವಾ ಅಥವಾ ಪ್ರಯಾಣಿಕರು ಅತ್ತ ವಾಳ್ತಾರೆ ಇರುವಂತ ಒಂದು ಪ್ರಶ್ನೆ ಇತ್ತು. ಆದ್ರೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಶಕ್ತಿ ಯೋಜನೆಗೆ ಕರಾವಳಿ ಭಾಗದಲ್ಲಿ. ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ.
ನೋಡಿ ಇಲ್ಲಿ ಖಾಸಗಿ ಬಸ್ಗಳು ಜಾಸ್ತಿ ಅಂದ್ರೆ ಗವರ್ನಮೆಂಟ್ ಬಸ್ಗಳು ಸ್ವಲ್ಪ ಕಡಿಮೆ ಆ ಭಾಗದಲ್ಲಿ ಹಾಗಾಗಿ ಇಷ್ಟು ರಶ್ ಆಗ್ತಾ ಇದೆ ರಶ್ ಆಗಿ ಎಲ್ಲಾ ಕಡೆ ರಶ್ ಯಾಕಂದ್ರೆ ಫ್ರೀ ಅಲ್ವಾ ಎಲ್ಲಾ ಕಡೆ ಸಾಮೆ ಪಾಪ ಪುರುಷರು ನಮ್ಮ ಗಂಡಸರಿಗೆ ಬಹಳ ತೊಂದರೆ ಆಗ್ತಾ ಇದೆ ಸೀಟ್ಗಳು ಸಿಗ್ತಾ ಇಲ್ಲ ಅದರ ಜೊತೆಗೆ ನೋಡಿ ಇಲ್ಲಿ ಸೀಟ್ಗಳು ಹೆಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಕಿಡಕಿಲಿ ನೀರಿನ ಬಾಟಲಿನೋ ಅಥವಾ ಟವಲ್ಲೋ ಅಥವಾ ಚಿಪ್ಪು ಹಾಕಿ ಸೀಟ್ ಹಿಡಬೇಕಾದಂತ ಪರಿಸ್ಥಿತಿ ಬಂದಿದೆ ಯಾಕಂದ್ರೆ ಸಹಜವಾಗಿ ಕರಾವಳಿ ಭಾಗದಲ್ಲಿ ಪ್ರೇಕ್ಷಣೀಯ ಸ್ಥಳಗಳು ಜಾಸ್ತಿ ಇರೋದ್ರಿಂದಾಗಿ ಆಮೇಲೆ ಧಾರ್ಮಿಕ ಕೇಂದ್ರಗಳು ಕೂಡ ಹೆಚ್ಚಾಗಿ ಇರೋದ್ರಿಂದಾಗಿ ಅಲ್ಲಿ ಒಂದು ರೀತಿ ಪ್ರವಾಸವನ್ನ ಕೈಗೊಳ್ಳುತ್ತಿದ್ದಾರೆ ಮಹಿಳೆಯರು ಮತ್ತು ಬಸ್ಗಳ ಸಂಖ್ಯೆ ಆ ಭಾಗದಲ್ಲಿ ಸ್ವಲ್ಪ ಕಡಿಮೆ ಇದೆ